ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದೆ ಬರ್ತಿರ್ತಕ್ಕಂಥ ಜಾಬ್ ಅಪ್ಡೇಟ್ಸ್ನ ಪಡೆಯೋದಕ್ಕೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಂದರೆ KPTCL ನಲ್ಲಿ ನಡೀತಿರ್ತಕ್ಕಂಥ ನೇಮಕಾತಿ ವಿವರಗಳನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇದನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ನೀವು ತಿಳಿದುಕೊಳ್ಳಬೇಕಾದಂಥ ಸಂಗತಿಗಳು ಈ ರೀತಿಯಾಗಿದೆ. ಕ್ಯಾಂಡಿಡೇಟ್ಸು KPTCL ಅಥವಾ ಇನ್ನುಳಿದ ಯಾವುದೇ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನೀಸ್ಗೆ ನೀವು ಅಪ್ಲಿಕೇಶನನ್ನು ಹಾಕಬಹುದು, ನಿಮ್ಮ ಚಾಯ್ಸ್ ಅಥವಾ ನಿಮ್ಮ ಆಯ್ಕೆ ಆಧಾರದ ಮೇಲೆ. ಮತ್ತು ಅಪ್ಲಿಕೇಶನ್ನಲ್ಲಿ ನಿಮಗೆ ಒಂದರಿಂದ ಜಾಸ್ತಿ ಎಲೆಕ್ಟ್ರಿಸಿಟಿ ಕಂಪ್ನಿಗೆ ಅಪ್ಲೈ ಮಾಡಲು ಅವಕಾಶವನ್ನು ನೀಡಬಹುದು ಅಂತ ಕೊಟ್ಟಿದ್ದಾರೆ. ಮತ್ತು ನೀವು ಒಂದು ಪರ್ಟಿಕ್ಯುಲರ್ ಪೋಸ್ಟು ಅಂತಂದರೆ ಒಂದೇ ಪೋಸ್ಟ್ಗೆ ಎರಡು ಅಪ್ಲಿಕೇಶನ್ ಹಾಕಿದಲ್ಲಿ ನೀವು ಲಾಸ್ಟ್ ಹಾಕಿದಂಥ ಅಪ್ಲಿಕೇಶನನ್ನು ಕನ್ಸಿಡರ್ ಮಾಡಿಬಿಟ್ಟು ಮೊದಲು ಹಾಕಿದಂಥ ಅಪ್ಲಿಕೇಶನನ್ನು ಇಲ್ಲಿ ಕ್ಯಾನ್ಸಲ್ ಮಾಡಲಾಗುತ್ತೆ. ಮತ್ತು ನೀವು ಫೀ ಏನಾದರೂ ಎರಡೂ ಪೋಸ್ಟ್ಗಳಿಗೆ ಸಬ್ಮಿಟ್ ಮಾಡಿದರೆ ಆ ಫೀಯು ಕ್ಯಾನ್ಸಲ್ ಆದಂಥ ಪೋಸ್ಟ್ನ ಫೀಸ್ ಏನಿದೆ ಅದು ನಿಮಗೆ ರೀಫಂಡ್ ಆಗುವುದಿಲ್ಲ. ಮತ್ತು ಒಂದರಿಂದ ಹೆಚ್ಚು ಪೋಸ್ಟ್ಗಳಿಗೆ, ಇನ್ನು ಥರ್ಡ್ ಪಾಯಿಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದರಿಂದ ಹೆಚ್ಚು ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಿದಲ್ಲಿ ಮತ್ತೆ ಎರಡು ಪೋಸ್ಟ್ಗೂ ನೀವು ಸೆಲೆಕ್ಟ್ ಆಗಿದ್ದರೆ ನಿಮಗೆ ಕೊನೆಯದಾಗಿ ಒಂದೇ ಪೋಸ್ಟ್ಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಾಗುತ್ತೆ. ಅದು ನೀವು ಯಾವುದನ್ನು ಚಾಯ್ಸ್ ಮಾಡಿದ್ರೆ ಆ ಆಧಾರದ ಮೇಲೆ ನಿಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳಲಾಗುತ್ತೆ ಇಲ್ಲಿ. ಮತ್ತು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಒಂದು ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಆದ ಮೇಲೆ ಏನಾದರೂ ಇಂಟರ್ ಕಂಪನಿ ಟ್ರಾನ್ಸ್ಫರ್ ಬಯಸಿದರೆ ಇದು ಸಾಧ್ಯ ಇಲ್ಲ. ಯಾಕಂತಂದರೆ ನೀವು KPTCL ಸೆಲೆಕ್ಟ್ ಆಗಿದ್ದು ನೀವೇನಾದರೂ ಬೆಸ್ಕಾಮ್ ಸೆಸ್ಕಾಮ್ ಈ ರೀತಿಯಾದಂಥ ಒಂದು ಟ್ರಾನ್ಸ್ಫರ್ ಬಯಸಿದರೆ ಆ ಕಂಪ್ನಿಗೆ ಹೋಗಲು, ಆ ಒಂದು ಪ್ರದೇಶಕ್ಕೆ ಹೋಗಲು ಇಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ನೀವು ನೋಡ್ಕೊಂಬಿಟ್ಟು ನೀವು ಯಾವ ಪ್ರದೇಶದಲ್ಲಿ ಕೆಲಸ ಮಾಡಬೇಕಂತಿದ್ರೆ ಅದೇ ಪ್ರದೇಶದಲ್ಲಿರುವಂಥ ಒಂದು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿಗೆ ಅಪ್ಲಿಕೇಶನ್ ಹಾಕಿ ಬನ್ನಿ. ಇನ್ನು ಇದರ ಇದಕ್ಕೆ ಅಪ್ಲೈ ಮಾಡಲು ಬೇಕಾದಂಥ ಏಜ್ ಲಿಮಿಟ್ ಯಾವ ರೀತಿಯಾಗಿದೆ? ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸು 18 ವರ್ಷ ಅಂತೂ ಆಗಿರಬೇಕು. ಅದಾದ ಮೇಲೆ ಮ್ಯಾಕ್ಸಿಮಮ್ ಏಜ್ ಲಿಮಿಟು ಈ ರೀತಿಯಾಗಿದೆ, 35 ವರ್ಷ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಅವರಿಗೆ, 38 ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು ಕೆಟಗರಿ 2A, 2B, 3A, 3B ಅವರಿಗೆ, 40 ವರ್ಷ SC ST ಅವರಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಗಿದೆ. ಇನ್ನು ಎಕ್ಸ್ ಮಿಲಿಟರಿ ಪರ್ಸನಲ್ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದ್ದು ಮ್ಯಾಕ್ಸಿಮಮ್ 45 ವರ್ಷ ಆಗಿದೆ. ಇನ್ನು ಸರ್ವಿಸ್ ಎಂಪ್ಲಾಯೀಸ್ ಅವರಿಗೆ ಮ್ಯಾಕ್ಸಿಮಮ್ ರಿಲ್ಯಾಕ್ಸೇಷನ್ ಬಂದುಬಿಟ್ಟು 7 ವರ್ಷ. ಮತ್ತು ಯಾರು ಕಾಂಟ್ರಾಕ್ಟ್ ಬೇಸ್ ಮೇಲೆ KPTCL ಅಥವಾ ಎಸ್ಕಾಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಮಿನಿಮಮ್ ಆಗಿ 5 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕದ್ದು, ಆ ಒಂದು ಕ್ಯಾಂಡಿಡೇಟ್ ಅವರಿಗೆ 5 ವರ್ಷ ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗುತ್ತೆ. ಹಾಗೆ ಫಿಸಿಕಲಿ ಚಾಲೆಂಜರ್ ಕ್ಯಾಂಡಿಡೇಟ್ಸ್ ಅವರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ಇನ್ನು KPTCL ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 30 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ, ಮತ್ತು ಅಸಿಸ್ಟೆಂಟ್ ಎಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 60 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಅಸಿಸ್ಟೆಂಟ್ ಎಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ 13 ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದಾರೆ, ಮತ್ತು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 315 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದು, ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ 7 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ 16 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದು, ಜೂನಿಯರ್ ಅಸಿಸ್ಟೆಂಟ್ಗೆ 10 ಹುದ್ದೆಗಳನ್ನು ಕಾಯ್ದಿರಿಸಿದ್ದಾರೆ. ಬನ್ನಿ, ಇನ್ನು KPTCL ಬ್ಯಾಕ್ಲಾಗ್ ಪೋಸ್ಟ್ನಲ್ಲಿ ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಬ್ಯಾಕ್ಲಾಗ್ ಅಂದರೆ ಇದು ಭರ್ತಿಯಾಗದೆ ಲಾಸ್ಟ್ ಕಾನ್ಫರ್ಮ್ ಆದಾಗ ಭರ್ತಿಯಾಗದೆ ಉಳಿದಂಥ ಹುದ್ದೆಗಳನ್ನ ಈ ಸಾರಿನೂ ಕಾನ್ಫರ್ಮ್ ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿಯಾದಂಥ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು ಫಿಸಿಕಲಿ ಚಾಲೆಂಜರ್ ಕ್ಯಾಂಡಿಡೇಟ್ಸ್ ಅವರಿಗೆ 2 ಹುದ್ದೆಗಳು SC ಮತ್ತು ಕೆಟಗರಿ 1 ಅವರಿಗೆ 1 ಹುದ್ದೆಗಳು, ಅಂದರೆ ಟೋಟಲ್ 3 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ 4 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದು, ಇದು ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ಸ್ ಅವರಿಗೆ ರಿಸರ್ವ್ ಇಟ್ಟಿದ್ದಾರೆ. SC ಅವರಿಗೆ 2 ಮತ್ತು ಕೆಟಗರಿ 1 ಅವರಿಗೆ 1, ಕೆಟಗರಿ 2B ಅವರಿಗೆ 1 ಹುದ್ದೆಯನ್ನು, ಅಂದರೆ ಟೋಟಲ್ ಆಗಿ 4 ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂದರೆ ಬೆಸ್ಕಾಮ್ ಅಲ್ಲಿ ಈ ರೀತಿಯಾದಂಥ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಅವುಗಳು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 100, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ 5 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಇನ್ನು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 106, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ 18 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಇನ್ನು ಜೂನಿಯರ್ ಅಸಿಸ್ಟೆಂಟ್ 250 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಮತ್ತು ಚಾಮುಂಡೇಶ್ವರಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ CESC ಈ ಒಂದು ಕಂಪನಿಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 8, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 30 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 31, ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ 3 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ 3 ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಜೂನಿಯರ್ ಅಸಿಸ್ಟೆಂಟ್ಗೆ 100 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ. ಇನ್ನು CESCಯಲ್ಲಿ ಬ್ಯಾಕ್ಲಾಗ್ಸ್ ಪೋಸ್ಟ್ಗಳು ಈ ರೀತಿಯಾಗಿದೆ. ಇದು ಫಿಸಿಕಲಿ ಚಾಲೆಂಜ್ ಕ್ಯಾಂಡಿಡೇಟ್ಸ್ ಅವರು ಅಪ್ಲೈ ಮಾಡತಕ್ಕದ್ದು.
ಈ ಒಂದು ಫಿಸಿಕಲಿ ಚಾಲೆಂಜರ್ ಕ್ಯಾಂಡಿಡೇಟ್ಸ್ ಅವರಿಗೆ ಬ್ಯಾಕ್ಲಾಗ್ ಪೋಸ್ಟ್ಗಳು ಮೂರು ಖಾಲಿ ಇದ್ದು ಅವು ಮೂರು ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಮತ್ತೆ ಹುಬ್ಳಿ ಹೆಸ್ಕಾಂ, ಹುಬ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 9 ಹುದ್ದೆಗಳು, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 156 ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ 3, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 46 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ಗೆ 8 ಹುದ್ದೆಗಳು, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ 11 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ 1, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ 4, ಹಾಗೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ 4 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಇನ್ನು ಮಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಮೆಸ್ಕಾಮ್ ಅಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 15, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 5, ಹಾಗೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ 2 ಹುದ್ದೆಗಳು, ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ 1, ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ಗೆ 6 ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಮೆಸ್ಕಾಮ್ ಅಲ್ಲಿ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನ ಭರ್ತಿ ಮಾಡ್ತಾ ಇದ್ದು ಈ ಬ್ಯಾಕ್ಲಾಗ್ ಪೋಸ್ಟ್ಗಳು ಜನರಲ್ ಕ್ಯಾಟಗರಿ ಅವರಿಗೆ 2, ಹಾಗೆ ಫಿಸಿಕಲಿ ಚಾಲೆಂಜ್ಡ್ ಕ್ಯಾಂಡಿಡೇಟ್ ಅವರಿಗೆ 3, ಅಂದರೆ ಟೋಟಲ್ ಆಗಿ 5 ಹುದ್ದೆಗಳಿಗೆ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಭರ್ತಿ ಮಾಡ್ತಾ ಇದ್ದು, ಇನ್ನು ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ ಜನರಲ್ ಕ್ಯಾಟಗರಿ ಅವರಿಗೆ 1 ಹುದ್ದೆಗಳು ಬ್ಯಾಕ್ಲಾಗ್ ಅಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಗುಲ್ಬರ್ಗಾ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಜೆಸ್ಕಾಮ್, ಇದರಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 8 ಹುದ್ದೆಗಳು, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 36 ಹುದ್ದೆಗಳನ್ನ ಇಲ್ಲಿ ಭರ್ತಿ ಮಾಡ್ತಾ ಇದ್ದಾರೆ. ಹಾಗೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ 10, ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ 2. ರಿಕ್ವೈರ್ಡ್ ಕ್ವಾಲಿಫಿಕೇಶನ್ಸ್, ನೀವು ಈ ಒಂದು ತಿಳಿಸಿರತಕ್ಕಂಥ ಪೋಸ್ಟ್ಗೆ ಹಾಕಲು ಬೇಕಾಗಿರುವಂಥ ಕ್ವಾಲಿಫಿಕೇಶನ್ಸ್ ಈ ರೀತಿಯಾಗಿದೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ವಿಭಾಗಕ್ಕೆ ನೀವು ಅಪ್ಲೈ ಮಾಡಬೇಕಪ್ಪ ಅಂದರೆ ನಿಮ್ಮದು ಬಿಇ ಅಥವಾ ಬಿಟೆಕ್ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಆಗಿರ್ತಕ್ಕದ್ದು. ಹಾಗೆ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ನಲ್ಲಿ ನೀವು ಬಿಇ ಅಥವಾ ಬಿಟೆಕ್ನ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ನಲ್ಲಿ ಆಗಿರ್ತಕ್ಕದ್ದು ಅಥವಾ ಎಎಂಐಯಲ್ಲಿ ನೀವು ಪಾಸ್ ಎಎಂಐಯಲ್ಲಿ ಎ ಎನ್ ಬಿ ಎಲೆಕ್ಟ್ರಿಕಲ್ ಸೆಕ್ಷನ್ನಲ್ಲಿ ಪಾಸ್ ಆಗಿರತಕ್ಕದ್ದು. ಅದು ಇಲ್ಲಪ್ಪ ಅಂದರೆ ಇಂಜಿನಿಯರಿಂಗ್ ಡಿಗ್ರಿ ರಿಲೆವೆಂಟ್ ಟು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಯುಟಿಲಿಟೀಸ್ ಅಂತ ಬರುತ್ತೆ, ಅದರಲ್ಲಿ ನೀವು ಒಂದು ಡಿಗ್ರಿಯನ್ನು ಹೊಂದಿರಬೇಕಾಗುತ್ತೆ. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ವಿಭಾಗಕ್ಕೆ ನೀವು ಬಿಇ ಅಥವಾ ಬಿಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಪಾಸ್ ಆಗಿರತಕ್ಕದ್ದು ಅದು ಇಲ್ಲಪ್ಪ ಅಂದರೆ ನೀವು ಈಕ್ವಲೆಂಟ್ ಆಗಿದ್ದ ಎಕ್ಸಾಮ್ ಏನಂತಿದೆ ಇಎಂಐಯಲ್ಲಿ ಇದು ಒಂದು ಸಿವಿಲ್ ವಿಭಾಗದಲ್ಲಿ ನೀವು ತೆರಿಗೆ ಆಗಿರತಕ್ಕದ್ದು. ಅದು ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವುದಾದ್ರೂ ಈಕ್ವಲೆಂಟ್ ಇಂಜಿನಿಯರಿಂಗ್ ಡಿಗ್ರಿ ರಿಲೆವೆಂಟ್ ಟು ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಯುಟಿಲಿಟೀಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಡಿಸಿಪ್ಲಿನಲ್ಲಿ ನೀವು ಕಂಪ್ಲೀಟ್ ಮಾಡಿರ್ತಕ್ಕದ್ದು. ಹಾಗೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ನಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿರಬೇಕಾಗಿರುತ್ತದೆ. ಜೂನಿಯರ್ ಇಂಜಿನಿಯರ್ ಸಿವಿಲ್ ವಿಭಾಗದಲ್ಲಿ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕಾಗಿರುತ್ತದೆ. ಹಾಗೆ ಜೂನಿಯರ್ ಪರ್ಸನಲ್ ಅಸಿಸ್ಟೆಂಟ್ ಅಪ್ಲಿಕೇಶನ್ ಹಾಕೋರು SSLC ಅಥವಾ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಪಾಸ್ ಆಗಿರತಕ್ಕದ್ದು, ಅದರ ಜೊತೆಗೆ ಸೀನಿಯರ್ ಗ್ರೇಡ್ ಟೈಪ್ ರೈಟಿಂಗು ಮತ್ತು ಸೀನಿಯರ್ ಗ್ರೇಡ್ ಶಾರ್ಟ್ ಹ್ಯಾಂಡ್ ಎಕ್ಸಾಮಿನೇಷನ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಕಂಡಕ್ಟೆಡ್ ಬೈ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್, ಇದರಲ್ಲಿ ನೀವು ಪಾಸಾಗಿ ಸರ್ಟಿಫಿಕೇಟನ್ನು ಹೊಂದಿರಬೇಕಾಗಿರುತ್ತದೆ. ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ PUC ಕ್ವಾಲಿಫಿಕೇಷನ್ ಆಗಿದ್ದು ಅಥವಾ PUC ಕ್ವಾಲಿಫಿಕೇಷನ್ ಆಗಿರತಕ್ಕದ್ದು ಅಥವಾ ಡಿಪ್ಲೊಮಾ ಇನ್ ಅಕೌಂಟೆನ್ಸಿ ಆ್ಯಂಡ್ ಎಡಿಟಿಂಗ್ ಅಥವಾ ಅಕೌಂಟೆನ್ಸಿ ಆ್ಯಂಡ್ ಕಾಸ್ಟಿಂಗ್ ಅವಾರ್ಡೆಡ್ ಬೈ ಸ್ಟೇಟ್ ಕೌನ್ಸಿಲ್ ಆಫ್ ವೊಕೇಶನಲ್ ಎಜುಕೇಷನ್, ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಈ ಒಂದು ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗುತ್ತದೆ. ಮತ್ತು ಎಲಿಜಿಬಿಲಿಟಿ ಬಂದುಬಿಟ್ಟು ಈ ರೀತಿಯಾಗಿದೆ. ಪರ್ಸೆಂಟೇಜ್ ವೈಸ್ ಎಲಿಜಿಬಿಲಿಟಿ ಈ ರೀತಿ ಇದೆ. ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಲು ಜನರಲ್ ಮೆರಿಟ್ ಕೆಟಗರಿಯವರಿಗೆ 60% ಇರಬೇಕಾಗುತ್ತೆ ನಿಮ್ಮ ಅಕಾಡೆಮಿಯಲ್ಲಿ. ಮತ್ತು 2A, 2B, 3A, 3B ಕೆಟಗರಿ 1 ಅವರಿಗೆ 50%. ಹಾಗೆ SC ST ಕ್ಯಾಂಡಿಡೇಟ್ ಅವರಿಗೆ ಪಾಸ್ ಕ್ಲಾಸ್. ಇನ್ನು ಆನ್ಲೈನ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಈ ರೀತಿಯಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗಳಿಗೆ ಹೋಗಿಬಿಟ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತದೆ. ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗಳು ಈ ರೀತಿಯಾಗಿದೆ. ಮೊದಲನೇದಾಗಿ www.kptcl.com, ಎರಡನೇದಾಗಿ www.bescom.org, ಮೂರನೇದು www.cescmysore.org, ನಾಲ್ಕನೇದು www.hescom.co.in, ಐದನೇದು www.mesco.in, ಆರನೇದು www.gescom.in. ಈ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ವೆಬ್ಸೈಟ್ಗಳಿದ್ದು, ಅಂದರೆ ಆಯಾ ಎಲೆಕ್ಟ್ರಿಸಿಟಿ ಕಂಪನಿಗೆ ಸಂಬಂಧಪಟ್ಟಂಥ ವೆಬ್ಸೈಟ್ಗಳಿದ್ದು, ನೀವು ಯಾವ ಪ್ರದೇಶದಲ್ಲಿ ಈ ಒಂದು ನೌಕರಿಯನ್ನು ಮಾಡಲು ಇಷ್ಟಪಡ್ತೀರೋ ಆ ಒಂದು ಪ್ರದೇಶದ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತದೆ. ಹಾಗೆ ಇದೊಂದು ಅಪ್ಲಿಕೇಶನ್ ಅನ್ನು ಆನ್ಲೈನ್ ಅಪ್ಲಿಕೇಶನ್ ಆಗಿದ್ದು, ಇದನ್ನು ಸಬ್ಮಿಟ್ ಮಾಡಲು 5/3/2019 ಪೋರ್ಟಲ್ ಓಪನ್ ಆಗ್ತಾ ಇದ್ದು 4/4/2019 ನೀವು ಇದನ್ನು ಅಪ್ಲಿಕೇಶನನ್ನು ಹಾಕತಕ್ಕದ್ದು.
ಹಾಗೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಈ ರೀತಿಯಾಗಿದೆ. 500 ರೂಪಾಯಿಗೆ ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಕ್ಯಾಟಗರಿ 1, 2A, 2B, 3A, 3B ಅವರಿಗೆ. 300 ರೂಪಾಯಿ ಬಂದುಬಿಟ್ಟು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರಿಗೆ. ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಪೋಸ್ಟ್ ಆಫೀಸ್ ಚಾನಲ್ ಸಿಗುತ್ತೆ, ಅದನ್ನ ಪ್ರಿಂಟ್ಔಟ್ ತಗೊಂಡ್ಬಿಟ್ಟು ಈ ಪೋಸ್ಟ್ ಆಫೀಸಿಗೆ ಹೋಗಿಬಿಟ್ಟು, ಅದು ಯಾವುದರಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಈ ಪೋಸ್ಟ್ ಆಫೀಸಿಗೆ ಹೋಗಿಬಿಟ್ಟು ಇದನ್ನು ನೀವು ಅಪ್ಲಿಕೇಶನ್ ಫೀಸನ್ನು ಅಲ್ಲಿ ತುಂಬಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ತುಂಬಿದಾದ ಮೇಲೆ 2 ದಿವಸಗಳ ನಂತರ ನಿಮ್ಮ ಕರ್ನಾಟಕ ಪೋಸ್ಟ್ .co.in ಆಫ್ಟರ್ 2 ಡೇಸ್ ಮೇಕಿಂಗ್ ದ ಪೇಮೆಂಟ್, ಅಂದರೆ 2 ದಿವಸ ಆದಮೇಲೆ ಇದು ನಿಮಗೆ ಅಲ್ಲಿ ತೋರಿಸುತ್ತೆ ನೀವು ಅಪ್ಲಿಕೇಶನ್ ಫೀಸನ್ನು ತುಂಬಿದ್ದೀರಾ, ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ಅಂತ. ಮತ್ತು ನೀವೇನಾದರೂ ಈ ಒಂದು ಅಪ್ಲಿಕೇಶನ್ ಫೀಸನ್ನು ಚೆಕ್ಕು, DD, ಮನಿ ಆರ್ಡರ್ ಅಥವಾ ಪೋಸ್ಟಲ್ ಆರ್ಡರ್ ಮೂಲಕ ಮಾಡೋದಾದರೆ ಅದನ್ನು ಎಕ್ಸೆಪ್ಟು ಮಾಡೋದಿಲ್ಲ. ಹಾಗೆ ಎಕ್ಸಾಮ್ ಸೆಂಟರ್ಸ್ಗಳು ಈ ರೀತಿಯಾಗಿದೆ. ಮೊದಲನೇದಾಗಿ ಬೆಂಗಳೂರು, ಎರಡನೇದು ಮೈಸೂರು, ಮೂರನೇದು ದಾವಣಗೆರೆ, ನಾಲ್ಕನೇದು ಮಂಗಳೂರು, ಐದನೇದು ಹುಬ್ಳಿ ಧಾರವಾಡ, ಆರನೇದು ಬೆಳಗಾವಿ, ಏಳನೇದು ಕಲಬುರಗಿ ಅಥವಾ ಗುಲಬರ್ಗ ಅಂತ ಏನು ಕರಿತೇವೆ, ಎಂಟನೇದು ಬಳ್ಳಾರಿ. ನೋಡಿ, ನಿಮಗೆ ಹತ್ತಿರವಾಗಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಸನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಹೋಗಿಬಿಟ್ಟು ಒಂದು ಆಪ್ಟಿಟ್ಯೂಡ್ ಟೆಸ್ಟನ್ನು ಇಲ್ಲಿ ನೀವು ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ಅದನ್ನು ನೀಡಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ತಾ ಇರಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ.